ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿ ರಕ್ಷಾ ರಾಮಯ್ಯ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಿಂದ ಶ್ರೀ ಭೋಗ ನಂದೀಶ್ವರ ದೇವಾಲಯಕ್ಕೆ ಬೃಹತ್ ತಿರಂಗ ಯಾತ್ರೆ ನಡೆಸುವ ಮೂಲಕ ತಮ್ಮ ಶಕ್ತಿ ಪ್ರದರ್ಶನ ನಡೆಸಿ ಯುವಕರನ್ನು ಸೆಳೆಯುವ ಕಾಯಕ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ MG ರಸ್ತೆಯ ಡಿವೈನ್ ಸಿಟಿ ಬಡಾವಣೆ, ಅದರ ಬಳಿಯಿಂದ MG ರಸ್ತೆ, ಅಂಬೇಡ್ಕರ್ ವೃತ್ತ, BB ರಸ್ತೆ, ಚದಲಪುರ ವೃತ್ತದ ಮೂಲಕ ನಂದಿ ಕ್ರಾಸ್ನಿಂದ ನಂದಿ ಗ್ರಾಮಕ್ಕೆ ತೆರಳಿದರು. ಶ್ರೀ ಭೋಗನಂದೀಶ್ವರನ ಆಲಯದಲ್ಲಿ ಸಭೆ ನಡೆಸುವ ಮೂಲಕ ಯಾತ್ರೆ ಅಂತ್ಯಗೋತು. ಇನ್ನು ಮಂಡ್ಯದ ಕೆರಗೋಡು ಹನುಮಧ್ವಜ ಪ್ರಕರಣದ ವಿವಾದದ ಹಿನ್ನೆಲೆಯಲ್ಲಿ BJP ಮನೆ ಮನೆಗೆ ಹನುಮಧ್ವಜ ವಿತರಣಾ ಅಭಿಯಾನಕ್ಕೆ ಸೆಡ್ಡು ಹೊಡೆದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ತಿರಂಗ ಯಾತ್ರೆ ಮಾಡುವ ಮೂಲಕ ರಾಜಕೀಯವಾಗಿ BJPಗೆ ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ವೇಳೆ ಮಾತನಾಡಿದಂತಹ ರಕ್ಷಾ ರಾಮಯ್ಯ, ಯುವಕರಿಗೆ ರಾಷ್ಟ್ರಧ್ವಜದ ಗೌರವ, BJPಯವರ ಕುತಂತ್ರದ ಬಗ್ಗೆ ಜನರಿಗೆ ಅರಿವು ಮೂಡಿಸುವಂತಹ ಸಲುವಾಗಿ ತಿರಂಗ ಯಾತ್ರೆ ಆಯೋಜನೆ ಮಾಡಿರುವುದಾಗಿ ತಿಳಿಸಿದ್ದಾರೆ. ಅಭಿನಂದನೆಗಳು ಹೇಳಿ ಧನ್ಯವಾದ ಹೇಳಿ ಇಷ್ಟಪಡ್ತೀನಿ. ಈ ಒಂದು ಸಮಯದಲ್ಲಿ ಎಲ್ಲಾ ಕಡೆ ಆಯ್ತು, ಎಲ್ಲರೂ ಆಚರಿಸಿದ್ವಿ. ಅದಾದ್ಮೇಲೆ 20ನೇ ತಾರೀಕು ರಿಪಬ್ಲಿಕ್ ಡೇ ಬಂದಾಗ ಆ ಒಂದು ಎನರ್ಜಿ ಕಮ್ಮಿ ಇತ್ತು. ಅದೇ ಒಂದು ಕಾರಣಕ್ಕಾಗಿ ನಾವು ಮರಿಬೇಕಾಗಿರೋದೇ ಯಾವತ್ತು ನಮ್ಮ ಭಾರತ ದೇಶ, ಭಾರತ ಧ್ವಜ, ಅದು ನಮ್ಮ ಲಾಂಗಲ್ಲಿ ಎಲ್ಲರಿಗೂ ಯಾವುದೇ ಒಂದು ಸಮಯದಲ್ಲಿ ನಮ್ಮ ಈ ಸಂವಿಧಾನವನ್ನು, ನಮ್ಮ ಈ ಭಾರತ ಧ್ವಜವನ್ನು ಉಳಿಸ್ಕೊಳ್ಬೇಕಾಗಿತ್ತು. ನಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಚಿಕ್ಕಬಳ್ಳಾಪುರದಲ್ಲಿ ಹೋಗುತ್ತೆ ಡಿವೈನ್ ಸಿಟಿಯಿಂದ ಶುರು ಮಾಡಿ 3000 ಬೈಕ್, 300-400 ಕಾರ್ಗಳಲ್ಲಿ ನಮ್ಮ ಭಾರತ ಧ್ವಜದ ಒಂದು ಮಹತ್ವದ ಒಂದು ತಿರಂಗ ರ್ಯಾಲಿನ ಎಲ್ಲ ಅಭಿನಂದನೆಗಳು ಹೇಳ್ತಾ ಬಹಳಷ್ಟು ಸಕ್ಸೆಸ್ ಮಾಡಿಕೊಟ್ಟು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಮ್ಮೆ ತರಿಸ್ಕೊಂಡಿದ್ರೆ ನೀವೆಲ್ಲ. ನಮ್ಮ ಭಾರತ ದೇಶದಲ್ಲಿ 13% ಇವಾಗ ಸದ್ಯಕ್ಕೆ ರೂರಲ್ ಅನ್ಎಂಪ್ಲಾಯ್ಮೆಂಟ್ ಇದೆ, ಸಿಟಿಲ್ ಅನ್ಎಂಪ್ಲಾಯ್ಮೆಂಟ್ ಗಳು 20% ಅಷ್ಟಿದೆ. ಎಲ್ಲಾ ಕಡೆ ಕ್ರೈಮ್ ರೇಟ್ಗಳು ಅನ್ಎಂಪ್ಲಾಯ್ಮೆಂಟ್ ರೇಟ್ಗೆ ಡೈರೆಕ್ಟ್ ಆಗಿ ಲಿಂಕ್ ಆಗಿರುತ್ತೆ. ನಮ್ಮ ಕರ್ತವ್ಯ ಏನಿಲ್ಲಿ, ನಮ್ಮ ಭಾರತದ ಯುವಕರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡಬಾರದು. ಅವ್ರಿಗೆ ಒಳ್ಳೆ ಕೆಲಸ ಕೊಟ್ಟು ಒಳ್ಳೆ ಧೈರ್ಯ ತೋರಿಸಿ, ಒಳ್ಳೆ ದಿಕ್ಕನ್ನು ತೋರಿಸಿ, ನಮ್ಮೆಲ್ಲ ಯುವಕರನ್ನು ಒಂದೇ ರೀತಿಯಲ್ಲಿ, ಒಂದೇ ಧ್ವನಿಯಲ್ಲಿ, ಭಾರತ ಒಂದೇ, ನಾಮ ಒಂದೇ, ನಮ್ಮೆಲ್ಲರ ಒಂದು ಕರ್ತವ್ಯ ನಮ್ಮ ಭಾರತ ದೇಶದ ಒಂದು ಹಿತದಲ್ಲಿ ಕೆಲಸ ಮಾಡಿ ಅದು ಭಾರತ ದೇಶವನ್ನ ಈ ನಮ್ಮ ಜಾಗದಲ್ಲಿ, ಈ ನಮ್ಮ ವರ್ಲ್ಡ್ ಅಲ್ಲಿ No.1 ಅಂತ ಮಾಡುವ ಕೆಲಸನೇ ನಮ್ಮೆಲ್ಲ ಒಂದು ಕರ್ತವ್ಯ. ಈ ಜಾತಿ ಧರ್ಮ ಅಂತ ಹೇಳೋದು 100 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ, ಇವತ್ತೇನು ಹೊಸದಲ್ಲ. ಎಲ್ಲ ನೋಡ್ಕೊಂಡು ಬಂದಿದ್ದೀರಿ, ಯಾರು ಇದಕ್ಕೆ ಬೀಳಕ್ ಹೋಗ್ಬೇಡಿ. ಯಾಕಂದ್ರೆ ಅವರವರ ಒಂದು ಪರ್ಸನಲ್ ಕಾರ್ಯಕ್ಕೋಸ್ಕರ ಇವೆಲ್ಲ ಮಾಡ್ಕೊಂತಾರೆ. ಒಂದ್ಸಲ ಕಟ್ಟಿದ್ದಾರೆ ಅವ್ರು, ಅದನ್ನ ಬಿಟ್ಟು ಯಾವತ್ತೂ ಬೇರೆ ಮಾಡಲ್ಲ. ಅದಕ್ಕೆ ನಮ್ಮ ಫಸ್ಟ್ ಕರ್ತವ್ಯ ನಮ್ಮ ಯುವಕರ ಕಡೆ, ನಮ್ಮ ಎಲ್ಲ ತಂದೆ ತಾಯಿಯ ಕಡೆ ಅದನ್ನ ನೋಡ್ಕೊಂಡು ನಮ್ಮ ಕರ್ತವ್ಯ ಮಾಡಿ ನಮ್ಮ ಒಂದು ಭಾರತ ದೇಶವನ್ನು, ನಮ್ಮ ಕರ್ನಾಟಕವನ್ನು, ಎಲ್ಲಾ ಒಂದು ನಮ್ಮ ಪಾರ್ಲಿಮೆಂಟರಿ ಕಾನ್ಸ್ಟಿಗಳಾಗಿರ್ಲಿ, ತಾಲೂಕುಗಳಾಗಿರ್ಲಿ, ಹೋಬಳಿಗಳಾಗಿರ್ಲಿ, ಇವೆಲ್ಲ ನಮ್ದು ಒಂದೇ ಕರ್ನಾಟಕ, ಒಂದೇ ಭಾರತ,
ಮತ್ತು ನಮ್ಮ ಒಂದು ಕರ್ನಾಟಕದಲ್ಲಿ ನಮ್ಮ ಮಾನ್ಯ ಸಿಎಂ ಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು, ಡಿಸಿಎಂ ಆದ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಈ ಒಂದು ತಿರಂಗ ರ್ಯಾಲಿಯನ್ನು ಹಮ್ಮಿಕೊಂಡು ಇವತ್ತು ಎಲ್ಲಾ ಯುವಕರಿಗೆ ಧನ್ಯವಾದ ಹೇಳಕ್ಕೆ ಬರ್ತೀನಿ. ಚಿಕ್ಕಬಳ್ಳಾಪುರಿನ ಎಲ್ಲ ನಾಯಕರು, ಆಂಜನ ಪಂಡನವರು, ಶ್ರೀಧರಣ್ಣನವರು ಮತ್ತೆ ನಮ್ಮ ಎಲ್ಲ ನಾಯಕರು ಹೇಳಕ್ಕೆ ಬರ್ತೀನಿ ನಾನು. ಮತ್ತೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಹೇಳಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಮಯದಲ್ಲಿ ಎಲ್ಲಾ ಕಡೆ ಆಯ್ತು, ಎಲ್ಲರೂ ಆಚರಿಸಿದ್ವಿ. ಅದಾದ್ಮೇಲೆ 26ನೇ ತಾರೀಕು ರಿಪಬ್ಲಿಕ್ ಡೇ ಬಂದಾಗ ಆ ಒಂದು ಎನರ್ಜಿ ಕಮ್ಮಿ ಇತ್ತು. ಅದೇ ಒಂದು ಕಾರಣಕ್ಕಾಗಿ ನಾವು ಮರಿಬೇಕಾಗಿರೋದೇ ಯಾವತ್ತೂ ನಮ್ಮ ನಮ್ಮ ಭಾರತ ದೇಶ, ಭಾರತ ಧ್ವಜ, ಅದು ನಮ್ಮ ರಾಜ್ಯದಲ್ಲಿ ಎಲ್ಲರಿಗೂ ಯಾವುದೇ ಒಂದು ಸಮಯದಲ್ಲಿ ನಮ್ಮ ಈ ಸಂವಿಧಾನವನ್ನು, ನಮ್ಮ ಈ ಭಾರತ ಧ್ವಜವನ್ನು ಉಳಿಸ್ಕೊಳ್ಬೇಕಾಗಿತ್ತು. ನಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.